ಪ್ರಸ್ತುತ ನೀವು ಏನೇನು ಸರ್ಕಾರದಲ್ಲಿ ಸ್ಕೀಮ್ಗಳು ಮಾಡಿದ್ದೀರಾ ಅದೇ ಓದಿದ್ದೀರಾ, ಅದರಲ್ಲೇನು ಬೇರೆ ಮಾತಿಲ್ಲ. ಅದರ ಮ್ಯಾಗ ಡಿಸ್ಕಷನ್ ಮಾಡಿದ್ರಿಗೂ ಅರ್ಥ ಇಲ್ಲ. ಯಾಕಂದ್ರೆ ಆದರೆ ಏನು ಮಾಡಬೇಕಿತ್ತು ಏನು ಮಾಡಿಲ್ಲ ಅಂಬೋದು ನಾವು ಹೇಳಬೇಕು. ನಿಮ್ಮ ಪ್ರಣಾಳಿಕೆಯಲ್ಲಿ ಸಾಕಷ್ಟೇನೆಲ್ಲ ಮಾಡಿದ್ರಿ. ನಾವು ಇದು ತರ್ತೇವೆ ಅದು ತರ್ತೇವೆ, ಸುಮಾರು ಒಂದು 500 ಭರವಸೆಗಳು ಕೊಟ್ರಿ. ಹೇಳಿ ಜನತೆಗೆ ಎಷ್ಟು ಭರವಸೆಗಳು ನಾವು ಮಾಡಿದ್ದೀವಿ. ಮತ್ತವ್ರು ರವಿಯವ್ರು ಮಾತಾಡುವಾಗ ಡಬಲ್ ಇಂಜಿನ್ ಡಬಲ್ ಇಂಜಿನ್ ಅಂತೇಳಿ ಒಂದು 100 ಸಲ ಹೇಳಿರ್ಬೇಕದು, ಒಂದು 100 ಸಲ. ಅದಕ್ಕೊಂದು ಅರ್ಥ ಇದೆ. ನಾನು ಕೇಳಕ್ ಬಯಸ್ತೀನಿ, ಇದು ಡಬಲ್ ಇಂಜಿನ್ ಓಡೋದಿದೆಯಾ? ಏನಲ್ಲಿ ರೈಲ್ವೆ ದಿಲ್ಲಿಯಲ್ಲಿ ರೈಲ್ವೆ ಭವನ್ ಇದೆ ಅಲ್ಲ, ಅಲ್ಲಿ ಮುಂದೆ ಭೀ ಒಂದು ಇಂಜನ್ ಇಟ್ಟಿದ್ದಾರೆ, ಅದು ಓಡಲ್ಲದು? ಸುಧಾಕರ್ ಅವರೇ, ಅಂತ ಇಂಜನ್ಗಳಾಗ ನೀವು ಎಡ್ಡು ಇದ್ರೆ ಏನ್ ಮಾಡ್ತೀರಿ? ಓಡಲ್ಲ ನಿಂದ್ರಲ್ಲ, ಅವು ನಿಂತ ಅಲ್ಲೇ ನಿಂತಿರ್ತಾವ. ಯಾಕಂತ ಅದಕ್ಕೂ ಎಕ್ಸಾಂಪಲ್ ಕೊಡ್ತೀನಿ ನಾನು. ಆ ಶೋಫ್ ಗಡ್ಡೆ ಡೀಸೆಲ್ ಇಲ್ಲ ಒಳಗಡೆ, ಆ ಮೂನೇ ಆಗಲ್ಲ ಅದು ಶೋ ಇಂಜಿನ್ಗಳು, ಡಬಲ್ ಇಂಜಿನ್. ಮತ್ತವ್ರು ರವಿಯವ್ರು ಮಾತಾಡುವಾಗ ಡಬಲ್ ಇಂಜಿನ್ ಡಬಲ್ ಇಂಜಿನ್ ಅಂತೇಳಿ ಒಂದು 100 ಸಲ ಹೇಳಿರ್ಬೇಕದು, ಒಂದು 100 ಸಲ. ಅದಕ್ಕೊಂದು ಅರ್ಥ ಇದೆ. ನಾನು ಕೇಳಕ್ ಬಯಸ್ತೀನಿ, ಇದು ಡಬಲ್ ಇಂಜಿನ್ ಓಡೋದಿದೆಯಾ? ಏನಲ್ಲಿ ರೈಲ್ವೆ ದಿಲ್ಲಿಯಲ್ಲಿ ರೈಲ್ವೆ ಭವನ್ ಇದೆ ಅಲ್ಲ, ಅಲ್ಲಿ ಮುಂದೆ ಭೀ ಒಂದು ಇಂಜನ್ ಇಟ್ಟಿದ್ದಾರೆ, ಅದು ಓಡಲ್ಲದು? ಸುಧಾಕರ್ ಅವರೇ, ಅಂತ ಇಂಜನ್ಗಳಾಗ ನೀವು ಎಡ್ಡು ಇದ್ರೆ ಏನ್ ಮಾಡ್ತೀರಿ? ಓಡಲ್ಲ ನಿಂದ್ರಲ್ಲ, ಅವು ನಿಂತ ಅಲ್ಲೇ ನಿಂತಿರ್ತಾವ. ಯಾಕಂತ ಅದಕ್ಕೂ ಎಕ್ಸಾಂಪಲ್ ಕೊಡ್ತೀನಿ ನಾನು. ಆ ಶೋಫ್ ಗಡ್ಡೆ ಡೀಸೆಲ್ ಇಲ್ಲ ಒಳಗಡೆ, ಆ ಮೂನೇ ಆಗಲ್ಲ ಅದು ಶೋ ಇಂಜಿನ್ಗಳು, ಡಬಲ್ ಇಂಜಿನ್.